ಹಲೋ ಸ್ನೇಹಿತರೆ, ಬಳ್ಳಾರಿಯಲ್ಲಿ ಮೈನಿಂಗ್ ಗದ್ದಲ ತುಂಬಾ ಜೋರಾಗಿ ನಡೀತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಕಳೆದ ಶುಕ್ರವಾರ ಒಂದು ವಿಶೇಷವಾಗಿ ಹೆಚ್ಚುವರಿ ಮೈನ್ಸ್ ಉತ್ಪಾದನೆ ಮಾಡಲಿಕ್ಕೆ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಜಿಲ್ಲೆಯ ಮೈನಿಂಗ್ ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರಿಂದಾಗಿ ಲಾರಿ ಮಾಲಕರಿಗೆ ಹೆಚ್ಚುವರಿ ಲೋಡ್ ಅನ್ನು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ. ಆದರೆ 2011ರಲ್ಲಿ ಸುಮಾರು 120ಕ್ಕೂ ಅಧಿಕ ಗಣಿ ಗುತ್ತಿಗೆ ಕಂಪನಿಗಳು ಕೆಲಸ ಮಾಡ್ತಾ ಇದ್ವು. ಆದರೆ ಈಗ ಹಾಗಲ್ಲ, ಬರೀ 40 ಗಣಿ ಗುತ್ತಿಗೆ ಕಂಪನಿಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿವೆ. ಆದರೂ ಕೂಡ ಹೆಚ್ಚುವರಿ ಲೋಡ್ ಅನ್ನು ತೆಗೀಲಿಕ್ಕೆ, ಹೆಚ್ಚುವರಿ ಮೈನಿಂಗ್ ಅನ್ನ ಮಾಡಲಿಕ್ಕೆ ಕಳೆದ ಶುಕ್ರವಾರ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಲಾರಿ ಮಾಲಕರಿಗೆ ತುಂಬಾನೇ ಪ್ರಯೋಜನಕಾರಿಯಾಗಲಿ. ಬಳ್ಳಾರಿಗೆ ಈ ಹಿಂದೆ ಅವಕಾಶ ನೀಡಿದ್ದ 28 MMT ಇಂದ 35 MMT ವರೆಗೆ ಹೆಚ್ಚಳಗೊಳಿಸಿರುವ ಸುಪ್ರೀಂ ಕೋರ್ಟ್ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ 7 MMT ಇಂದ 15 MMTಗೆ ಮಿತಿಯನ್ನ ಹೆಚ್ಚಿಸಿ ಆದೇಶ ಹೊರಡಿಸಿರುವಂತದ್ದು ಲಾರಿ ಮಾಲಕರಿಗೆ ಆಶಾಕಿರಣವಾಗಿ ಪರಿಣಮಿಸಿದೆ. ಬಳ್ಳಾರಿಯ ಯಾವ ಮೂಲೆಯಿಂದ ಹೋದರೂ ನಿಮಗೊಂದು ರೈಲ್ವೆ ಗೇಟ್ ಡೆಫಿನೆಟ್ ಆಗಿ ಸಿಗುತ್ತೆ. ಆದರೆ ಅದರ ಹಾಗೇನೆ ಅನ್ಲೋಡಿಗೆ ಹೋಗ್ತಾ ಇರುವಾಗ ಇಲ್ಲೊಂದು ರೈಲ್ವೆ ಗೇಟ್ ಸಿಕ್ಕಿತು. ಆ ರೈಲ್ವೆ ಗೇಟ್ ದಾಟಿ ಮುಂದೆ ಹೋಗಬೇಕಾದ್ರೆ ರಸ್ತೆ ಅಂದರೆ ಅಯ್ಯೋ ಪೂರ್ತಿ ಕೆಟ್ಟೋಗಿತ್ತು. ಇದೊಂದು ಭಾರಿ ಕಷ್ಟ. ಬಳ್ಳಾರಿಯ ಯಾವುದೇ ಕೋಲ್ ಅನ್ಲೋಡ್ ಮಾಡೋ ಫ್ಯಾಕ್ಟ್ರಿ ಹೋಗಿ, ಕಬ್ಬಿಣ ಫ್ಯಾಕ್ಟ್ರಿ ಹೋಗಿ, ರಸ್ತೆ ಚೆನ್ನಾಗಿರಲ್ಲ, ಸುಮ್ಮನೆ ಕಿರಿಕು, ಸುಮ್ಮನೆ ಗಾಡಿಗೂ ಏಟು. ಅಯ್ಯೋ ಇದು ಯಾವ ಕರ್ಮದ ರಸ್ತೆ ಅಂತ ಹೇಳಿ ಅಂದ್ಕೋಬೇಕು. ಆ ರೀತಿ ರಸ್ತೆಗಳಿರ್ತವೆ. ದಕ್ಷಿಣ ಕನ್ನಡ ಜಿಲ್ಲೆ ವಗ್ಗ ಅಂತ ಹೇಳುವ ಒಂದು ಊರಲ್ಲಿ ಒಂದು ಸ್ಪೆಷಲ್ ಆಗಿರುವ ಹೋಟೆಲು. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಹೋಳಿಗೆ ಮತ್ತೆ ಅದಕ್ಕೆ ತುಪ್ಪ ಹಾಕಿ ಕೊಡ್ತಾರೆ, ಅದರ ಜೊತೆಗೆ ಸೂಪರ್ ಆಗಿರುವ ಅವಲಕ್ಕಿ ಮತ್ತು ಚಾ. ಅದು ತುಂಬಾನೇ ಸೂಪರ್ ಆಗಿರುತ್ತೆ. ಉಪ್ಪಿನಂಗಡಿಗೆ ಬಂದಾಗ ಮಳೆರಾಯನ ಅಬ್ಬರ ತುಂಬಾ ಜೋರಾಗಿತ್ತು. ಮಂಗಳೂರು ಕಡೆಗೆ ತುಂಬಾನೇ ಮಳೆ ಇತ್ತು ಇವತ್ತು. ಅದು ಅಲ್ಲದೆ ಮಳೆಯಿಂದಾಗಿ ರಸ್ತೆ ಪೂರ್ತಿ ನೀರು ತುಂಬಿಕೊಂಡು ಚರಂಡಿಯಿಂದ ನೀರೆಲ್ಲ ಬಂದು ರಸ್ತೆ ಮೇಲೆ ಬಿದ್ದಿತ್ತು. ಇದರಿಂದಾಗಿ ಓಡಾಟ ತುಂಬಾನೇ ಕಷ್ಟ ಆಯಿತು. ಹೋಗೋದು ಬರೀ 40-30 ಸ್ಪೀಡಲ್ಲಿ ಹೋಗಬೇಕಾಗಿತ್ತು. ಇದ್ರ ಜೊತೆಗೆ ರಸ್ತೆ ಪೂರ್ತಿ ಹೊಂಡ ಗುಂಡಿ ಇರುವುದರಿಂದ ಮಳೆಯ ಅವಾಂತರ ತುಂಬಾನೇ ಜೋರಾಗಿತ್ತು. ಇದರಿಂದಾಗಿ ರಸ್ತೆಯಲ್ಲಿ ನೋಡಿ ಆಟೋದವರು ಹೆಂಗ್ ಹೋಗ್ತಾ ಇದಾರೆ ನೋಡಿ. ಆಟೋದವರು ತುಂಬಾನೇ ರಿಸ್ಕ್, ಯಾಕಂದ್ರೆ ಸಣ್ಣ ಗುಂಡಿ ಇದ್ರೂ ಟೈರ್ ಪೂರ್ತಿ ಅದರಲ್ಲಿ ಕುತ್ಕೊಂಡ್ಬಿಡುತ್ತೆ. ಲಾರಿಗಂತೂ ತುಂಬಾನೇ ರಿಸ್ಕ್. ಇಂಥ ಮಳೆಗೆ ತುಂಬಾನೇ ಸ್ಲೋ ಹೋಗ್ಲಿಕ್ಕೂ ಚಾನ್ಸಸ್ ಇಲ್ಲ, ಯಾಕಂದ್ರೆ ಹಿಂದಿನಿಂದ ಬಸ್ಗಳು ಇರ್ತವೆ, ಅವುಗಳ ಸ್ಪೀಡ್ ತುಂಬಾನೇ ಜೋರಾಗಿರ್ತವೆ. ನೋಡಿ ರಸ್ತೆ ಪೂರ್ತಿ ನೀರು ಅಂದ್ರೆ ನೀರು, ಎಲ್ಲಿಂದ ಒಮ್ಮೆಲೆ ಬಂತು ಅಂತ ಹೇಳಿ ಇಲ್ಲ. ಆದಷ್ಟು ನೀರು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿದ್ರು ಸಾಧ್ಯ ಆಗ್ತಾ ಇಲ್ಲ. ಇಡೀ ರಸ್ತೆ ಪೂರ್ತಿ ನೀರು ಇರುವುದರಿಂದ ಯಾವ ಕಡೆ ಹೋದ್ರೂ ಕೂಡ ಲಾರಿ ಪಾಸ್ ಆಗುದಿಲ್ಲ. ಇದರಿಂದಾಗಿ ತುಂಬಾನೇ ಸಮಸ್ಯೆ ಆಯ್ತು. ಮಳೆ ಅಂದ್ರೆ ತುಂಬಾನೇ ಜೋರಾಗಿ ಒಮ್ಮೆಲೆ ಮಳೆ ಸುರಿದ್ ನೋಡಿ, ಚರಂಡಿಯಲ್ಲಿ ಎಂತ ನೀರು ಹೋಗ್ತಾ ಇದೆ ನೋಡಿ. ಈ ಮಳೆಗೆ ಬೈಕ್ನವರಂತೂ ಸಿಕ್ಕಿದ್ರೆ ತುಂಬಾನೇ ಭಯ ಆಗುತ್ತೆ. ಅದು ಅಲ್ಲದೆ ಎರಡೂ ಕಡೆಯಿಂದ ಗುಡ್ಡ ಇರುವ ಪ್ರದೇಶ ಆಗಿರ್ತದೆ. ಪೀಸ್ ರೋಡ್ನ ಟೋಲ್ ಗೇಟ್ನಲ್ಲಿ ಚಾ ಕುಡಿತಾ ಇರಬೇಕಾದ್ರೆ ಕಾಣಸಿಕ್ಕ ತಾಯಿ ಬೆಕ್ಕು ಮತ್ತು ಮರಿ ಬೆಕ್ಕು ಎರಡು ಕೂಡ ತುಂಬಾನೇ ಚುರುಕಾಗಿದೆ, ಓಡಾಡ್ತಾ ಇತ್ತು. ಯಾರೆಲ್ಲ ಕಸ್ಟಮರ್ಸ್ ಇದ್ರು ಅವರ ಕಾಲ್ನಡೆಯಲ್ಲೆಲ್ಲ ಬಂದು ಹೆದರಿಸ್ತಾ ಇತ್ತು, ಆಗಾಗ ಓಡಾಡ್ತಾ ಇತ್ತು. ಕ್ಯೂಟ್ ಬೆಕ್ಕಿನ ಮರಿ. ಟೋಲಿಂದ ಹೊರಟಾಗ ಬರ್ತಿ ಮಳೆ ಸ್ಟಾರ್ಟ್ ಆಯಿತು. ಪೂರ್ತಿ ಮಂಗಳೂರುವರೆಗೆ ಅಪ್ ಟು ಮಂಗಳೂರುವರೆಗೆ ಬೀಸ್ ರೋಡ್ ಟೋಲಿಂದ ಮಳೆನೇ ಮಳೆ, ತುಂಬ ಜೋರಾಗಿ ಮಳೆ ಸುರಿತಾ ಇತ್ತು. ಮಂಗಳೂರು ತಲುಪಿ ಆದಮೇಲೆ ಅಡ್ಯಾರ್ನಲ್ಲಿ ಪಾರ್ಕಿಂಗ್ನೇ ಸಮಸ್ಯೆ, ಸಿಮೆಂಟ್ ಕಾರ್ಡ್ ನಿಲ್ಸೋಕ್ಕೆ ಜಾಗ ಇಲ್ಲ, ಎಲ್ಲ ಹುಡುಕಾಡಿ ಆಯಿತು. ಕಡೆಗೆ ಎರಡೂ ಬದಿಯಲ್ಲಿ ಪಾರ್ಕಿಂಗ್ನಲ್ಲಿ ಜಾಗನೇ ಇಲ್ಲದೆ ಬೇರೆ ಕಡೆ ಬೇರೆ ರಾಜ್ಯದಿಂದ ಬಂದಿರೋ ಲಾರಿಗಳು, ಇಲ್ಲಿ ಬಾಡಿಗೆಗೋಸ್ಕರ ಕಾಯ್ತಾ ಇರೋ ಲಾರಿಗಳು ಕೂಡ ಪಾರ್ಕಲ್ಲಿ ಕಾಯ್ತಾ ಇದ್ದಿದ್ದರಿಂದ ಸಿಮೆಂಟ್ ಲಾರಿಗಳು ಮಾಮೂಲಾಗಿ ನಿಲ್ಸಿದ ಜಾಗದಲ್ಲಿ ಜಾಗನೇ ಇಲ್ದಂಗಾಗಿತ್ತು. ಸೊ ನಡೆದು ಸಾಕಾಯ್ತು, ಎಲ್ಲಿಯಾದ್ರೂ ಪಾರ್ಕಿಂಗ್ ಇದೆಯಾ ನೋಡ್ತಾ ಇದ್ದೆ. ನೋಡಿ, ಅಲ್ಲೆಲ್ಲ ಗಾಡಿಗಳು ನಿಂತು. ಇದು ಹಿಂದೆ ಚೆಕ್ ಪೋಸ್ಟ್ ಆಗಿತ್ತು, ಈಗ ಸಿಮೆಂಟ್ ಲಾರಿಗಳು ಸೇರಿದಂತೆ ಬೇರೆ ಲಾರಿಗಳಿಗೆ ಪಾರ್ಕಿಂಗ್ ಆಗಿದೆ.